ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆಲ್ಲ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ಗೆ ತುಂಬ ಆತ್ಮೀಯ ಸ್ವಾಗತ ಇವತ್ತು ನಿಮಗೆ ನಾನು ವಿದ್ಯಾರ್ಥಿಗಳ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸುವಾಗ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತಿದ್ದೇವೆ ಅಂತ ತುಂಬ ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಮತ್ತು ಮೇಲಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನಿಮಗೆ ವಿದ್ಯಾರ್ಥಿಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸುವಾಗ ಕೆಲವು ಸಮಸ್ಯೆಗಳು ನಿಮಗೆ ಉಂಟಾಗುತ್ತಿದೆ ಆ ಸಮಸ್ಯೆಗಳು ಯಾಕೆ ಉಂಟಾಗುತ್ತಿದೆ ಮತ್ತು ಆ ಸಮಸ್ಯೆಗಳಿಂದ ನೀವು ಸುಲಭವಾಗಿ ಅರ್ಜಿಗಳನ್ನು ಯಾವ ರೀತಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸುವಾಗ ನಿಮಗೆ ಕೆಲವು ಬಸ್ ಡಿಪೋ ಅಂದರೆ ಬಸ್ ಘಟಕಗಳ ಹೆಸರು ಕೂಡ ಶೋ ಆಗ್ತಾ ಇಲ್ಲ ಅಂತ ನನಗೆ ಹೇಳಿದ್ದಾರೆ ಮತ್ತು ಪ್ರತಿಯೊಂದು ಸಲ ನೀವು ಇಲ್ಲಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ಸಲ್ಲಿ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸುವಾಗ ನೀವು ಇಲ್ಲಿ ಪ್ರತಿ ಸಲವೂ ನೀವು ಸರ್ವಿಸ್ ಪ್ಲಸ್ಸಲ್ಲಿ ವಿದ್ಯಾರ್ಥಿಗಳ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅರ್ಜಿ ಸಲ್ಲಿಸುತ್ತಿದ್ದೀರ ಡೋಂಟ್ ವೇಸ್ಟ್ ಯುವರ್ ಟೈಮ್ ಸ್ನೇಹಿತರೆ ಆ ರೀತಿ ಮಾಡಬೇಡಿ ನಾನು ನಿಮಗೆ ಯಾವ ಸರಿಯಾದ ಒಂದು ಮಾರ್ಗ ಹೇಳಿಕೊಡುತ್ತೇನೆ ವಿದ್ಯಾರ್ಥಿಗಳ ಶಾಲಾ ಕಾಲೇಜು ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸುವ ಒಂದು ಸೂಪರ್ ಟ್ರಿಕ್ ಇದೆ ಅದು ಇದರಲ್ಲಿ ಹೇಳಿಕೊಡುತ್ತಿದ್ದೇನೆ ನೋಡಿ ಸ್ನೇಹಿತರೆ ಮೊದಲು ನಿಮ್ಮ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ಓಪನ್ ಮಾಡ್ಕೊಳ್ಳಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಂತ ಆಲ್ರೆಡಿ ನಾನು ತುಂಬ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಆ ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಡೆ ಇದೆ ಅಲ್ಲಿ ನೋಡಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ಕೇವಲ ಒಬ್ಬರ ಹೆಸರಲ್ಲಿ ಮಾತ್ರ ರಿಜಿಸ್ಟ್ರೇಷನ್ ಮಾಡಿ ಪ್ರತಿ ವಿದ್ಯಾರ್ಥಿಗಳ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೋಗಬೇಡಿ ಹಾಗಾದರೆ ನಿಮ್ಮ ಪ್ರಶ್ನೆ ಇದು ಇರ್ಬೋದು ಇವಾಗ ನೋಡಿ ಇಲ್ಲಿ ಸ್ಟೂಡೆಂಟ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಸ್ಟೂಡೆಂಟ್ ಅಂತ ಟೈಪ್ ಮಾಡಿದಾಗ ನೋಡ್ಬೋದು ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಬರುತ್ತೆ ಸ್ಟೂಡೆಂಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಇಶ್ಯೂ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಸ್ಟೂಡೆಂಟ್ ಅಂತ ಟೈಪ್ ಮಾಡಿ ಎಸ್ ಟಿ ಯು ಡಿಇ ಎನ್ ಟಿ ಸ್ಟೂಡೆಂಟ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನಿಮಗೆ ಇಶ್ಯೂ ಸ್ಟೂಡೆಂಟ್ ಬಸ್ ಪಾಸ್ ಇಲ್ಲಿ ನಾಲ್ಕು ಡಿವಿಜನ್ಗಳು ಕಾಣ್ತಾ ಇದಾವೆ ನೋಡಬಹುದು ಇಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಇದೆ ನೆಕ್ಸ್ಟ್ ಒಂದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಇದೆ ಇನ್ನೊಂದು ಇಲ್ಲಿ ಸ್ಕೂಲ್ ಚಿಲ್ಡ್ರನ್ ಸ್ಟೂಡೆಂಟ್ ಎನ್ ಇ ಕೆ ಆರ್ ಟಿ ಸಿ ಅಂತ ಇದೆ ಇಲ್ಲಿ ಈ ಮೂರು ಒಂದು ಡಿವಿಜನ್ಗಳೇನಿದಾವೆ ಈ ಮೂರು ವಿಭಾಗಗಳಿಂದಲೇ ನಿಮಗೆ ಸಮಸ್ಯೆ ಉಂಟಾಗುತ್ತಿದೆ ಈ ಸಮಸ್ಯೆ ಯಾಕೆ ಆಗುತ್ತಿದೆ ಅಂದರೆ ಇಲ್ಲಿ ನೋಡಬಹುದು ಕೆ ಎಸ್ ಆರ್ ಟಿ ಸಿ ಅನ್ನೋ ಈ ಒಂದು ವಿಭಾಗದಲ್ಲಿ ಆಲ್ಮೋಸ್ಟ್ ಸೌತ್ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಈ ಕೆ ಎಸ್ ಆರ್ ಟಿ ಸಿ ಅನ್ನೋ ಈ ಒಂದು ವಿಭಾಗದಲ್ಲಿ ಬರುತ್ತವೆ ನೆಕ್ಸ್ಟ್ ಇಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಬರುತ್ತೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂದರೆ ಇದು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಘಟಕಗಳೆಲ್ಲ ಈ ಒಂದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯಲ್ಲಿ ಬರುತ್ತವೆ ಉದಾಹರಣೆಗೆ ನಿಮಗೆ ಹೇಳಬೇಕಂದ್ರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಹಿಡಿದು ಉತ್ತರ ಕನ್ನಡ ಜಿಲ್ಲೆಯಿಂದ ಹಿಡಿದು ಹುಬ್ಬಳ್ಳಿ ಬೆಲ್ಗಾಂವರೆಗೆ ಎಲ್ಲ ಜಿಲ್ಲೆಗಳು ಕೂಡ ಈ ಒಂದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ವಿಭಾಗದಲ್ಲಿ ಬರುತ್ತವೆ ಮತ್ತು ಇಲ್ಲಿ ಎನ್ ಇ ಕೆ ಆರ್ ಟಿ ಸಿ ಅಂದರೆ ಇದರಲ್ಲಿ ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಬರುತ್ತದೆ ಇದರಲ್ಲಿ ನಿಮಗೆ ಕಲಬುರಗಿ ಬೀದರ್ ಮತ್ತು ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ಕುಷ್ಟಗಿ ಹೊಸಪೇಟು ಮತ್ತು ಇಷ್ಟು ಜಿಲ್ಲೆಗಳು ಈ ಒಂದು ಎನ್ ಇ ಕೆ ಆರ್ ಟಿ ಸಿಯಲ್ಲಿ ಬರುತ್ತೆ ನಾರ್ತ್ ಈಸ್ಟ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಬರುತ್ತೆ ನೀವು ಡೈರೆಕ್ಟಾಗಿ ಏನು ಮಾಡ್ತೀರಾ ಕೆ ಎಸ್ ಆರ್ ಟಿ ಸಿಯಲ್ಲಿ ಕ್ಲಿಕ್ ಮಾಡಿ ನೀವು ಎನ್ ಇ ಡ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂದರೆ ವಾಯುವ್ಯ ಕರ್ನಾಟಕದಲ್ಲಿರುವ ಜಿಲ್ಲೆಗಳನ್ನು ಸರ್ಚ್ ಮಾಡಿದ್ರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿಯಲ್ಲಿ ಬರುವುದಿಲ್ಲ ಕೆ ಎಸ್ ಆರ್ ಟಿ ಸಿಯಲ್ಲಿ ಕೇವಲ ಸೌತ್ ಕರ್ನಾಟಕ ಅಂದರೆ ಇಲ್ಲಿ ಕೇವಲ ನೋಡಿ ಚಿತ್ರದುರ್ಗ ಮತ್ತು ಹಾಸನ ಚಿಕ್ಕಮಗಳೂರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಮತ್ತು ಬೆಂಗಳೂರು ಮತ್ತು ಇನ್ನೂ ಅನೇಕ ನಮ್ಮ ಚ ಏನಂತಾರೆ ಮೈಸೂರು ಈ ರೀತಿ ಜಿಲ್ಲೆಗಳೆಲ್ಲ ಈ ಒಂದು ಕೆ ಎಸ್ ಆರ್ ಟಿ ಸಿಯಲ್ಲಿ ಬರುತ್ತವೆ ಹಾಗಾದರೆ ಸ್ನೇಹಿತರೆ ಇವಾಗ ನೋಡಿ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಎಕ್ಸಾಂಪಲ್ಗೋಸ್ಕರ ನಿಮಗೆ ಇಲ್ಲಿ ನಾನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯಲ್ಲಿ ಕ್ಲಿಕ್ ಮಾಡುತ್ತೇನೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಕಣ್ಣ ಮುಂದೆ ಈ ರೀತಿ ವಿದ್ಯಾರ್ಥಿ ಪಾಸ್ಗೆ ಅಪ್ಲೈ ಮಾಡುವಾಗ ಒಂದು ಡಾಕ್ಯುಮೆಂಟ್ಸ್ ನಿಮಗೆ ಇಲ್ಲಿ ಪ್ರೀ ಡಿಫೈನ್ಡ್ ಡಾಕ್ಯುಮೆಂಟ್ ಅಂತ ಬರುತ್ತೆ ಇಲ್ಲಿ ಡೌನ್ಲೋಡ್ ಮಾಡಬೇಕು ಮೊದಲು ಇದನ್ನು ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಪಿ ಡಿ ಎಫಲ್ಲಿ ನಿಮಗೆ ಒಂದು ಫೈಲ್ ಓಪನ್ ಆಗುತ್ತೆ ಈ ಫೈಲನ್ನ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದಾಗ ಈ ಫೈಲ್ ಈ ರೀತಿ ಓಪನ್ ಆಗುತ್ತೆ ನಿಮಗೆ ಈ ಒಂದು ಪೇಜು ಈ ಪೇಜ್ನಲ್ಲಿ ನೋಡ್ಬೋದು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಈ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ನ ನೀವು ಸಿಂಪಲ್ ಆಗಿ ಡೌನ್ಲೋಡ್ ಮಾಡಿ ಇದರಲ್ಲಿ ಕೇವಲ ವಿದ್ಯಾರ್ಥಿಯ ಹೆಸರು ಇಲ್ಲಿ ವಿದ್ಯಾರ್ಥಿಯ ಹೆಸರು ಯಾವ ರೀತಿ ಅವರ ಶಾಲಾ ಕಾಲೇಜಿನಲ್ಲಿ ಅವರು ದಾಖಲೆ ಮಾಡುವಾಗ ಬರೆದಿರುತ್ತಾರೆ ಆ ರೀತಿ ವಿದ್ಯಾರ್ಥಿಯ ಹೆಸರು ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿಯ ತರಗತಿ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತು ನೆಕ್ಸ್ಟ್ ಇಲ್ಲಿ ವಿದ್ಯಾಸಂಸ್ಥೆ ಇನ್ಸ್ಟಿಟ್ಯೂಟ್ ಹೆಸರು ಅಂದರೆ ಕಾಲೇಜ್ ಹೆಸರು ಇಲ್ಲಿ ನೆಕ್ಸ್ಟ್ ವಿದ್ಯಾರ್ಥಿಯ ದಾಖಲೆ ದಾಖಲಾತಿಯ ಸಂಖ್ಯೆ ಅಂದರೆ ವಿದ್ಯಾರ್ಥಿಯ ಒಂದು ದಾಖಲಾತಿ ಸಂಖ್ಯೆ ನಿಮ್ಮ ಶಾಲಾ ಕಾಲೇಜಿನಲ್ಲಿ ನೀಡುತ್ತಾರೆ ಇಷ್ಟು ಫಿಲ್ ಮಾಡಿದ್ಮೇಲೆ ಸಿಂಪಲ್ ಇದೆ ಫಾರ್ಮೆಟ್ ಇದು ನೆಕ್ಸ್ಟ್ ಇಲ್ಲಿ ನಿಮ್ಮ ಇಲ್ಲಿ ಸೀಲ್ ಬರುತ್ತೆ ನಿಮ್ಮ ಪ್ರಾಚಾರ್ಯರು ಅಥವಾ ನಿಮ್ಮ ಕಾಲೇ ಕಾಲೇಜಿನ ಪ್ರಿನ್ಸಿಪಾಲ್ ಅಥವಾ ನಿಮ್ಮ ಕಾಲೇಜಿನ ಹೆಡ್ ಮುಖ್ಯೋಪಾಧ್ಯಾಯರು ಏನಿರ್ತಾರೆ ಅವರು ಇಲ್ಲಿ ಒಂದು ಸೈನ್ ಮಾಡಿ ಇಲ್ಲಿ ಕಾಲೇಜಿನ ರೌಂಡ್ ಅಂದರೆ ಸೀಲ್ ಹಾಕ್ತಾರೆ ರೌಂಡ್ ಸೀಲ್ ಅಂದರೆ ಮುದ್ರೆ ಕಾಲೇಜಿನ ಮುದ್ರೆ ಹಾಕಿ ಇಲ್ಲಿ ನ ಎಂಟ್ರಿ ಮಾಡಿ ಕೊಡ್ತಾರೆ ನೀವು ಮಾಡಬೇಕಂದ್ರೆ ಇದನ್ನು ಪ್ರಿಂಟ್ ತೆಗೆದು ಇದನ್ನೆಲ್ಲ ಫಿಲ್ ಮಾಡಿ ರಿಟರ್ನ್ ನೀವು ಇದನ್ನು ತೆಗೆದುಕೊಂಡು ಬಂದು ಮತ್ತೆ ನೀವು ಇಲ್ಲಿ ಕೇಸ್ ಇಲ್ಲಿ ಅಪ್ಲೈ ಮಾಡುವಾಗ ಬಸ್ ಪಾಸ್ ಅಪ್ಲೈ ಮಾಡುವಾಗ ಇದನ್ನ ಕ್ಲೋಸ್ ಮಾಡಿ ಪ್ರಿಂಟ್ ತೆಗೆದು ಇಲ್ಲಿ ಬಸ್ ಪಾಸ್ ಅಪ್ಲೈ ಮಾಡುವಾಗ ಮುಂದೆ ನೀವು ಇಲ್ಲಿ ಅಪ್ಲಿಕೇಶನ್ನ ಫಿಲ್ ಮಾಡಿದಾಗ ನಿಮಗೆ ಇಲ್ಲಿ ಆ ಒಂದು ಡಾಕ್ಯುಮೆಂಟ್ಸ್ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೇಳುತ್ತೆ ಸ್ನೇಹಿತರೆ ಆ ಡಾಕ್ಯುಮೆಂಟ್ಸ್ ಇಲ್ಲಿ ಅಪ್ಲೋಡ್ ಮಾಡಬೇಕು ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿದ ಮೇಲೆ ಸ್ನೇಹಿತರೆ ಅದನ್ನ ಸಿಂಪಲ್ ಆಗಿ ನಿಮಗೆ ಹೇಳಿದ್ನಲ್ಲ ಆ ರೀತಿ ಎಲ್ಲ ಫಿಲ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಕೊಡಬೇಕು ಈ ಡಾಕ್ಯುಮೆಂಟ್ಸ್ ನ ನೀವು ಡೌನ್ಲೋಡ್ ಮಾಡಿ ಫಿಲ್ ಮಾಡಿದ ಮೇಲೆ ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಕೊಡಬೇಕು ಪ್ರೊಸೀಡ್ ಟು ಅಪ್ಲೈ ಅಂತ ಕೊಟ್ಟಾಗ ನಿಮ್ಮ ಮುಂದೆ ಈ ಒಂದು ವಿದ್ಯಾರ್ಥಿ ಅಂದ್ರೆ ಸ್ಟೂಡೆಂಟ್ ಬಸ್ ಪಾಸ್ಗೆ ಇಲ್ಲಿ ಅಪ್ಲೈ ಮಾಡೋಕ್ಕೆ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಅಪ್ಲೈ ಮಾಡೋಕ್ಕೆ ಓಪನ್ ಆದಾಗ ನೋಡಿ ಇದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಇದೆ ಅವರ ಹೆಸರಲ್ಲಿ ಮಾತ್ರ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಏನು ಮಾಡಬೇಕಂದ್ರೆ ನಿಮಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ನೋಡಿ ಪ್ರತಿ ಸ್ಟೂಡೆಂಟ್ ಹೆಸರಲ್ಲಿ ನೀವು ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿ ಅಪ್ಲೈ ಮಾಡೋಕ್ಕೆ ಆಗಲ್ಲ ಸೊ ಏನು ಮಾಡಬೇಕಂದ್ರೆ ಸ್ನೇಹಿತರೆ ಇಲ್ಲಿ ಮೊದಲು ನಿಮಗೆ ನೋಡಿ ಇಲ್ಲಿ ಘಟಕಗಳ ಬಗ್ಗೆ ಹೇಳಿಕೊಡುತ್ತಿದ್ದೇನೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದಾಗೆ ನಿಮ್ಮ ಘಟಕ ಅಂದರೆ ನಿಮ್ಮ ಬಸ್ ಡಿಪೋ ಏನಿರುತ್ತೆ ವಿದ್ಯಾರ್ಥಿ ಸಂಚಾರ ಮಾಡುವಂಥ ಬಸ್ ಡಿಪೋ ಅದು ಕೆ ಎಸ್ ಆರ್ ಟಿ ಸಿ ವಿಭಾಗದಲ್ಲಿ ಬರುತ್ತಾ ಅಥವಾ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ವಿಭಾಗದಲ್ಲಿ ಬರುತ್ತಾ ಅಥವಾ ಎನ್ ಇ ಕೆ ಆರ್ ಟಿ ಸಿ ವಿಭಾಗದಲ್ಲಿ ಬರುತ್ತಾ ಅದನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕು ನೋಡಿ ಇಲ್ಲಿ ಫ್ರೆಂಡ್ಸ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ನಿಮಗೆ ಪ್ರತಿ ವಿದ್ಯಾರ್ಥಿ ಹೆಸರಲ್ಲಿ ನೀವು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ ಹಾಗಾದರೆ ಏನು ಮಾಡಬೇಕು ಕೇವಲ ನಿಮ್ಮ ಹೆಸರಲ್ಲೇ ರಿಜಿಸ್ಟ್ರೇಷನ್ ಇದ್ದರೂ ಕೂಡ ಇಲ್ಲಿ ನಿಮ್ಮ ಹೆಸರೇ ಬರುತ್ತೆ ಅದಕ್ಕೆ ವಿದ್ಯಾರ್ಥಿ ಹೆಸರು ಇಲ್ಲಿ ಬರಬೇಕಂದ್ರೆ ಸಿಂಪಲ್ ಆಗಿ ಏನಿಲ್ಲ ಇಲ್ಲಿ ನಿಮಗೆ ಮ್ಯಾನೇಜ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಡೇಟ್ ಕೆ ವೈ ಸಿ ಅಂತ ಒಂದು ಆಪ್ಷನ್ ಕಾಣುತ್ತೆ ಕೆಳಗಡೆ ಈ ಅಪ್ಡೇಟ್ ಕೆ ವೈ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಕೆ ವೈ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಈ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಿದ್ಯಾರ್ಥಿಯ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು ಫ್ರೆಂಡ್ಸ್ ನೋಡಿ ವಿದ್ಯಾರ್ಥಿಯ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು ನಾನು ನೋಡಿ ಇಲ್ಲಿ ನಾನು ವಿದ್ಯಾರ್ಥಿಯ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ನಿಮಗೆ ಇಲ್ಲಿ ವಿದ್ಯಾರ್ಥಿಯ ಹೆಸರು ಬರುವ ಹಾಗೆ ಇಲ್ಲಿ ನಿಮಗೆ ಶೋ ಮಾಡಿ ತಿಳಿಸಿಕೊಡುತ್ತಿದ್ದೇನೆ ನೋಡಿ ಲೈವ್ ಆಗಿರಲಿ ಸ್ನೇಹಿತರೆ ಇಷ್ಟನ್ನೇ ಯಾಕಂದರೆ ತುಂಬ ಜನಕ್ಕೆ ಪ್ರತಿ ಸಲ ಏನು ಮಾಡ್ತಾರೆ ಇಲ್ಲಿ ತುಂಬ ಜನ ವಿದ್ಯಾರ್ಥಿ ಹೆಸರಲ್ಲೇ ಸೇವಾ ಸಿಂಧುನ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿಮಗೆ ಇಲ್ಲಿ ನೋಡ್ಬೋದು ನಾನು ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿ ಅವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿ ತೋರಿಸಿಕೊಡುತ್ತೇನೆ ನೋಡಿ ಇಲ್ಲಿ ಸಿಂಪಲ್ ಆಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ಗೆ ಕಂಪಲ್ಸರಿ ಇಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು ಇಷ್ಟನ್ನು ಎಂಟ್ರಿ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ನೋಡಿ ಒ ಟಿ ಪಿ ಕೂಡ ಬಂತು ಇಲ್ಲಿ ಒ ಟಿ ಪಿನ ಎಂಟ್ರಿ ಮಾಡಬೇಕು ಒ ಟಿ ಪಿ ಎಂಟ್ರಿ ಮಾಡಿದ ಮೇಲೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ ಕಂಟಿನ್ಯೂ ಅಂತ ಕೊಟ್ಟಾಗ ಇಲ್ಲಿ ಆಗಿ ನಿಮ್ಮ ಸೇವಾ ಸಿಂಧು ಸರ್ವಿಸ್ ಅಲ್ಲಿ ವಿದ್ಯಾರ್ಥಿಯ ಹೆಸರು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಬರುತ್ತೆ ಇಲ್ಲಿ ಅಲೋ ಅಂತ ಕ್ಲಿಕ್ ಮಾಡಿ ನಿಮಗೆ ಇನ್ ಕೇಸ್ ಈ ರೀತಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಮೊದ್ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಬೇಕಂತ ನೋಡಿ ಇಲ್ಲಿ ಕೆ ವೈ ಸಿ ಸಕ್ಸಸ್ಫುಲ್ ಅಂತ ಬಂತು ಇವಾಗ ನೋಡಿ ಇಲ್ಲಿ ನಾನು ಮತ್ತೆ ಇಲ್ಲಿ ಅಪ್ಲೈ ಸರ್ವಿಸಲ್ಲಿ ಹೋಗುತ್ತೇನೆ ಇಲ್ಲಿ ನೋಡಿ ಮೊದಲು ಯಾರ ಹೆಸರಲ್ಲಿ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಇದೆ ಅವರ ಹೆಸರೇ ಬಂತು ಬಟ್ ಇವಾಗ ನೋಡಿ ನಾನು ಸಿ ವಿದ್ಯಾರ್ಥಿಯೇ ಕೆ ಸಿನ ಅಪ್ಡೇಟ್ ಮಾಡಿದ್ದೇನೆ ಇವಾಗ ಇಲ್ಲಿ ನಾನು ಅಪ್ಲೈ ಸರ್ವಿಸ್ಗೆ ಹೋಗಿ ಇವಾಗ ನಿಮಗೆ ವಿದ್ಯಾರ್ಥಿ ಹೆಸರನ್ನ ಇಲ್ಲಿ ಬಂದಿರೋದು ಲೈವ್ ಪ್ರೂಫ್ ಹೇಳಿಕೊಡ್ತೇನೆ ನೋಡಿ ಇಲ್ಲಿ ಇವಾಗ ಸ್ಟೂಡೆಂಟ್ ಅಂತ ಟೈಪ್ ಮಾಡಿ ಸ್ಟೂಡೆಂಟ್ ಅಂತ ಟೈಪ್ ಮಾಡಿದಾಗ ನಿಮ್ಮ ಮುಂದೆ ಇಲ್ಲಿ ನೋಡಬಹುದು ಸ್ಟೂಡೆಂಟ್ ಬಸ್ ಪಾಸ್ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ರೊಸಿಡ್ ಟು ಅಪ್ಲೈ ಅಂತ ಕೊಡಿ ಪ್ರೊಸಿಡ್ ಟು ಅಪ್ಲೈ ಅಂತ ಕೊಟ್ಟಾಗ ಇಲ್ಲಿ ನೋಡಬಹುದು ವಿದ್ಯಾರ್ಥಿ ಹೆಸರು ಬಂತು ಸ್ನೇಹಿತರೆ ಇಲ್ಲಿ ಇಲ್ಲಿ ವಿದ್ಯಾರ್ಥಿ ಹೆಸರು ಬಂತು ಇಲ್ಲಿ ಸೇವಾ ಸಿಂಧು ರಿಜಿಸ್ಟರ್ ಇರುವ ನನ್ನ ಹೆಸರು ಬಂತು ಇಲ್ಲಿ ಪಾಸ್ ಅಪ್ಲೈ ಮಾಡಬೇಕಾದ ವಿದ್ಯಾರ್ಥಿಯ ಹೆಸರು ಬಂತು ಈ ಹೆಸರಿಂದ ಯಾವುದೇ ರೀತಿಯಾಗಿ ನಿಮಗೆ ಪ್ರಯೋಜನವಿಲ್ಲ ಯಾಕಂದರೆ ಇದು ಕೇವಲ ಅಡ್ಮಿನ್ ಹೆಸರು ಇರುತ್ತೆ ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಇದೆ ಅವರ ಹೆಸರು ಬರುತ್ತೆ ಇಲ್ಲಿ ವಿದ್ಯಾರ್ಥಿ ಹೆಸರು ಬರುತ್ತೆ ಇಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಿದಾಗ ಇಲ್ಲಿ ಪ್ರತಿ ಅಪ್ಲಿಕೇಶನ್ ಮೇಲೆ ಕೂಡ ವಿದ್ಯಾರ್ಥಿಯ ಹೆಸರೇ ಇಲ್ಲಿ ಶೋ ಆಗುತ್ತೆ ಯಾಕಂದರೆ ಇಲ್ಲಿ ಡಿಫಾಲ್ಟ್ ಆಗಿ ವಿದ್ಯಾರ್ಥಿಯ ಹೆಸರು ಬಂದಿದೆ ನೋಡ್ಬೋದು ಅರ್ಜಿದಾರರ ಹೆಸರು ಈ ರೀತಿಯಾಗಿ ನಿಮ್ಮ ಶಾಲಾ ಕಾಲೇಜುಗಳಲ್ಲೂ ಕೂಡ ನೀವು ಕೇವಲ ಒಬ್ಬರ ಹೆಸರಲ್ಲಿ ಈ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ರೀತಿಯಾದಂಥ ಕಂಡೀಷನ್ಸು ಮತ್ತು ಯಾವುದೇ ರೀತಿಯಾದಂಥ ಇನ್ಸ್ಟ್ರಕ್ಷನ್ಗಳಿಲ್ಲ ನಿಮ್ಮ ಹೆಸರಲ್ಲಿ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳ ಹೆಸರಲ್ಲಿ ಪ್ರತಿ ವಿದ್ಯಾರ್ಥಿ ಹೆಸರಲ್ಲಿ ಇಲ್ಲಿ ಮ್ಯಾನೇಜ್ ಪ್ರೊಫೈಲಲ್ಲಿ ಹೋಗಿ ಅಪ್ಡೇಟ್ ಕೆ ವೈ ಸಿ ಮಾಡಿ ಅವರ ಆಧಾರ್ ನಂಬರ್ ಹಾಕಿದ್ರೆ ಇಮಿಡಿಯೇಟಾಗಿ ಇಲ್ಲಿ ಪ್ರತಿ ವಿದ್ಯಾರ್ಥಿಗಳ ಹೆಸರು ಶೋ ಆಗುತ್ತೆ ನೀವು ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು ಅಪ್ಲಿಕೇಶನ್ ಯಾವ ರೀತಿ ಫಿಲ್ ಮಾಡಬೇಕಂತ ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದ್ದೇನೆ ಆ ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಡೆ ಇದೆ ಸಾಧ್ಯವಾದರೆ ನಾನು ಕೂಡ ಇಲ್ಲಿ ಒಂದು ಲೈವ್ ಅಪ್ಲಿಕೇಶನ್ನ ಅಪ್ಲೈ ಮಾಡಿ ನಿಮಗೆ ವಿತ್ ಪ್ರೂಫ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ ಸ್ನೇಹಿತರೆ ಅದಕ್ಕೋಸ್ಕರ ತುಂಬ ಜನಕ್ಕೆ ಈ ಒಂದು ಕನ್ಫ್ಯೂಷನ್ ಇತ್ತು ವಿದ್ಯಾರ್ಥಿ ಪಾಸ್ನ ಅಪ್ಲೈ ಮಾಡುವಾಗ ಪ್ರತಿ ಸಲ ವಿದ್ಯಾರ್ಥಿಯ ಹೆಸರಲ್ಲಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ರಿಜಿಸ್ಟ್ರೇಷನ್ ಮಾಡಬೇಕಾ ಅಥವಾ ವಿದ್ಯೆ ಇವಾಗ ಕೆಲವೊಂದು ಬಸ್ ಘಟಕಗಳು ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಎನ್ ಇ ಕೆ ಆರ್ ಟಿ ಸಿ ಬಗ್ಗೆ ಕನ್ಫ್ಯೂಷನ್ ಇತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡಿದ್ದೇನೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಇದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಹೇಳಿದ್ದೇನೆ ಫ್ರೆಂಡ್ಸ್ ಇದೇ ರೀತಿ ಹೊಸ ಹೊಸ ವಿಡಿಯೋಗಳ ಮಾಹಿತಿ ನಿಮಗೆ ಬೇಕಾದರೆ ದಯವಿಟ್ಟು ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋ ಕೆಳಗಡೆ ತುಂಬ ವಿಡಿಯೋಗಳ ಲಿಂಕ್ ಇದ್ದಾವೆ ಆ ವಿಡಿಯೋಗಳನ್ನು ಕೊಡು ನೋಡಿ ಹೆಚ್ಚಿನ ಒಂದು